धन्यवाद अम्मा देवम्मन नोड़क आगलू फोटो सिक्किद नन तुम्बा संतोष आयतु बेड़ा अंदे तुम्बा धन्यवाद अम्मा नमस्कार अम्मा ड्राइवर होरडण सरी अम्मा ಲಕ್ಷ್ಮಿಯವರಪ್ಪನ ನಾವು ಊರ್ ಪೂರ್ತಿ ಹುಡುಕಾಯಿತು ಅವ್ರು ಎಲ್ಲೂ ಕಾಣಿಸ್ತಿಲ್ಲ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ ಸರ್ ನನಗೊಂದು ಡೌಟ್ ಸರ್ ಅವ್ರ ಮನಸ್ಸನ್ನ ಬೇರೆ ರೀತಿ ನಾನು ಬದಲಾಯಿಸ್ಬಿಟ್ಟಿದ್ದೀನಿ ಇಲ್ಲೇ ಎಲ್ಲೋ ಇರ್ತಾರೆ ಯಾಕೆ ಸರ್ ಗಾಡಿ ನಿಲ್ಲಿಸ್ಬಿಟ್ರಿ ಈ ಚಪ್ಪಲಿ ಅವ್ರ ಚಪ್ಪಲಿ ತರನೇ ಇದೆಯಲ್ಲ ಹೌದು ಸರ್ ಹೇಗೆ ಸರ್ ಕರೆಕ್ಟ್ ಆಗಿ ಕಂಡು ಹಿಡಿದ್ರಿ ಇನ್ನೊಂದು ಚಪ್ಪಲಿ ಅಲ್ಲಿ ಬಿದ್ದಿದೆ ಹೌದಲ್ವಾ ಇಲ್ಲಿ ಕಾಲಿನ ಹೆಜ್ಜೆಗಳು ಬೇರೆ ಇದೆ ಹಾಗಾದ್ರೆ ಅವ್ರು ಅಲ್ಲೇ ಇರಬೇಕು ರಮೇಶ ಹೋಗಿ ನೋಡ್ಕೊಂಡು ಬಾ ಸರ್ ನೀವು ಡಾಕ್ಟರ್ ಕೆಲಸ ಬಿಟ್ಟು ಸಿಬಿಐ ಕೆಲಸಕ್ಕೆ ಜಾಯಿನ್ ಆಗ್ಬೋದು ಸರ್ ಏ ಹೋಗಿ ನೋಡಯ್ಯ ಮೊದಲು ಏನು ಸರ್ ಓ ಈಗ ನಾನು ಕಂಪ್ಯೂಟರ್ ಅಲ್ಲ ಕಾನ್ಸ್ಟೇಬಲ್ ನನ್ನ ಕಾನ್ಸ್ಟೇಬಲ್ ಅನ್ಕೊಂಡಿದ್ದೀರಾ ಹೋಗಯ್ಯ ಹೋಗಿ ನೋಡು ಹೋಗಿ ನೋಡ್ತೀನಿ ಸರ್ ಇದೆಲ್ಲ ನೀವು ನೋಡಲ್ವಾ ಸರ್ ಅವ್ರು ಇಲ್ಲೇ ಬಿದ್ದಿದ್ದಾರೆ ಸರ್ ನೋಡಿ ಸರ್ ಹೇಗೆ ಕುಡಿದು ಪೌಡಿಸಿದ್ದಾರೆ ನೋಡಿ ಸರ್ ರಮೇಶ ಇದನ್ನ ಹಿಡ್ಕೊ ಕೊಡಿ ಸರ್ ನೋಡಿ ನೋಡಿ ಹುಷಾರಾಗಿ ಬನ್ನಿ ಹೋಗಿ ಸರ್ ಹುಷಾರಾಗಿದ್ದಾರ ಸರ್ ಪಲ್ಸ್ ಚೆನ್ನಾಗೇ ಇದೆ ಸಿಕ್ಕಾಪಟ್ಟೆ ಕುಡಿದಿದ್ದಾರೆ ಬಾ ಮನೆ ಕರ್ಕೊಂಡು ಹೋಗೋಣ ಸರಿ ಸರ್ ಬಾ ಹಿಡ್ಕೊ ಬಂದೆ ಸರ್ ಅಯ್ಯೋ ಬಂದೆ ಎತ್ತಿ ಸರ್ ಲಕ್ಷ್ಮಿನ ಯಾವ ವಿಷಯವಾಗಿ ನೋಡಕ್ ಬಂದಿದ್ದಾರೆ ಅಂತ ಹೇಳೋದೇ ಇಲ್ಲ ಅಂತಿದಾರಲ್ಲ
ಅಂತದ್ ಯಾವ ಮುಖ್ಯವಾದ ವಿಷಯವಾಗಿ ನೋಡಕ್ ಬಂದಿರ್ತಾರೆ ಇವರು? ಇವನ್ಯ ಕೈಯಲ್ಲಿ ಆ ಪೆಟ್ಟಿಗೆನ ಗಟ್ಟಿಯಾಗಿ ಹಿಡ್ಕೊಂಡೇ ಕೂತಿದ್ದಾನಲ್ಲ, ಅಲ್ಲ ಅಂಥದ್ದೇನಿರ್ಬೋದು ಇದರಲ್ಲಿ ಅಂತ. ಲಕ್ಷ್ಮಿ ಬರೋಷ್ಟ್ರಲ್ಲಿ ಎಲ್ಲ ನಾವೇ ತಿಳ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ, ಆದ್ರೆ ಇವ್ರು ಹೇಳೋದಕ್ಕೆ ರೆಡಿ ಇಲ್ವಲ್ಲ. ಏನ್ ಯೋಚನೆ ಮಾಡ್ತಾ ಇರಂತ ನನಗೆ ಗೊತ್ತು. ಏನಾಯ್ತಪ್ಪ? ಏನಿಲ್ಲಪ್ಪ, ಕಾಲು ನೋವು ಅಷ್ಟೆ. ಏನ್ ಸರ್ ಕಾದು ಕಾದು ಪಾಪ ಕಾಲು ನೋವು ಬಂದ್ಬಿಡ್ತಾ? ಕಾಲು ನೋವು ಏನ್ ಸರ್, ಲಕ್ಷ್ಮಿ ಅಮ್ಮನವ್ರನ್ನ ನೋಡ್ತಿದ್ದಾಗೆ ಮಾಯವಾಗಿ ಹೋಗತ್ತೆ. ನೀವು ಯಾವನು ಹಟವಾದಿ ಅಂತ ಕಾಣುತ್ತಲ್ಲ. ನೀನ್ ಮಾತ್ರ ಏನು? ಏನ್ರಿ ಅಕ್ಕ ಬಂದ್ಬಿಡ್ತಾರೆ ಅನ್ಕೊಂಡ್ವಿ, ಇನ್ನೂ ಬಂದಿಲ್ಲ. ಇವ್ರು ಬೇರೆ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಅಕ್ಕನ್ಗೆ ಫೋನ್ ಮಾಡಿ ಇವ್ರು ಬಂದಿರೋ ವಿಷಯ ಹೇಳಿ. ಸಾರ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಕಾಯ್ತೀನಿ ಅಂತ ಹೇಳಿದ್ರು ತಾನೆ, ಮತ್ತ್ಯಾಕೆ ಸುಮ್ಮನೆ ಲಕ್ಷ್ಮಿ ಅಮ್ಮನವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು? ಅವ್ರು ಬರೋ ಟೈಮ್ಗೆ ಬರಲೇ ಬಿಡು. ಸರಿ ರೀ, ಬಂದಿರೋರ್ನ ನಾವ್ ಎಷ್ಟೊತ್ತು ಅಂತ ಕಾಯಿಸ್ತಾ ಇರೋದು? ಚೆನ್ನಾಗಿರಲ್ಲ ರೀ. ಅಕ್ಕನಿಗೆ ಫೋನ್ ಮಾಡಿ ದೇವ್ರ ಕೆಲ್ಸವಾಗಿ ನೋಡಕ್ ಬಂದಿದ್ದಾರೆ ಅಂತ ಹೇಳಿ. ಅಕ್ಕ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರಿ, ಫೋನ್ ಮಾಡಿ 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 ಫೋನ್ ಮಾಡಿ. ಹೇಳಿ ಏನ್ ವಿಷಯ? ನಿಮ್ಮ ನೋಡಕ್ಕೆ ಮನೆಗಿಬ್ರು ಬಂದಿದ್ದಾರೆ. ಯಾರವ್ರು, ಯಾವ ವಿಷಯಕ್ಕೋಸ್ಕರ ನೋಡಕ್ ಬಂದಿದ್ದಾರೆ? ಗೊತ್ತಿಲ್ಲಮ್ಮ. ಬಂದಿರೋರು ಯಾರು ಏನು ಅಂತ ತಿಳ್ಕೊಳ್ದೆ ಕೂಡ್ಲೇ ನನಗ್ ಫೋನ್ ಮಾಡಿ ತಿಳಿಸ್ತಿದ್ದೀರಾ? ಮತ್ತೆ ಯಾಕೆ ಆ ಮನೇಲಿ ಅಷ್ಟೊಂದ್ ಜನ ಇದ್ದೀರಾ? ನೀವೇ ಏನ್ ವಿಷಯ ಅಂತ ಕೇಳಿ. ಏನೋ ಬೈತಿರೋ ಹಾಗಿದೆಯಲ್ಲ. ನಾವು ಎಷ್ಟೋ ಸಲ ಕೇಳಿ ನೋಡಾಯ್ತಮ್ಮ, ನಮ್ಮ ಹತ್ರ ಅವರು ಏನು ಹೇಳ್ತಾ ಇಲ್ಲ. ನಿಮ್ಮನ್ನ ನೇರವಾಗಿ ನೋಡಿ ಮಾತಾಡ್ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಇವತ್ತು ಅವ್ರನ್ನ ನೋಡಕ್ ಆಗಲ್ಲ ಅಂತ ಹೇಳ್ಬಿಡಿ, ಹೋಗಿ ನಾಳೆ ಬರಕ್ ಹೇಳಿ. ಸರಿ ಲಕ್ಷ್ಮಿ ಅಮ್ಮ, ನೀವು ಹೇಳ್ದಂಗೆನೆ ಅವ್ರನ್ನ ನಾಳೆಗ್ ಬರಕ್ ಹೇಳ್ತೀನಿ. ಅಯ್ಯೋ, ದೇವ್ರ ಕೆಲ್ಸಕ್ ಬಂದಿದ್ದೀನಿ ಅಂತ ಹೇಳಿ. ಅಯ್ಯೋ ಇರ್ರಿ, ಏನ್ರಿ ಫೋನ್ ಕೊಡಿ, ಅಕ್ಕನ ಹತ್ರ ಮಾತಾಡ್ತೀನಿ. ಸರ್ ಅಮ್ಮನವ್ರ ಫೋನ್ ಕೊಡಿ ಸರ್. ಹಲೋ, ಅಮ್ಮನವ್ರ ಫೋನ್ ಕೊಡಿ ಸರ್. ಒಂದ್ ನಿಮಿಷ ಇರಿ ಲಕ್ಷ್ಮಿ ಅಮ್ಮ, ಫೋನ್ ನ ಸರಸ್ವತಿ ಕೊಡ್ತೀನಿ, ಅವಳೇನೋ ಮಾತಾಡ್ಬೇಕಂತೆ. ಕೊಡಿ ಅಕ್ಕ. ಬಂದಿರೋರು ದೇವ್ರ ಕಾರ್ಯದ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹಠ ಹಿಡ್ದು ಕೂತಿದ್ದಾರೆ. ದೇವ್ರ ಕೆಲ್ಸಕ್ ಬಂದಿದಾರ? ಹೌದಕ್ಕ. ನಾನು ನನ್ ಮಗಳನ್ನ ಹುಡ್ಕೊಂಡು ಹೋಗ್ತಿದ್ದೀನಿ. ಇವರು ದೇವ್ರ ಕೆಲ್ಸದ ವಿಷಯವಾಗಿ ನನ್ನನ್ನ ನೋಡಕ್ ಬಂದಿದ್ದಾರೆ ಅಂದ್ರೆ ಖಂಡಿತ ಅದು ಮುಖ್ಯವಾದ ವಿಷಯನೇ ಆಗಿರುತ್ತೆ. ಅದೇನಂತ ನೋಡೋಣ. ಅವರನ್ನ ಅಲ್ಲೇ ಇರೋಕ್ ಹೇಳು. ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೊರಗ್ ಬಂದಿದ್ದೀನಿ, ಅದನ್ನ ಮುಗಿಸಿ ನಾನ್ ಬರ್ತೀನಿ. ಹಾ ಸರಿ ಅಕ್ಕ, ನಿಮ್ದು ಒಳ್ಳೆ ಟೈಮು. ಲಕ್ಷ್ಮಿ ಅಕ್ಕ ಬಂದು ನಿಮ್ಮ ನೋಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಸಂತೋಷ. ನನಗೆ ಒಳಗೆ ಒಂದ್ ಚಿಕ್ಕ ಕೆಲಸ ಇದೆ, ನಾನು ಹೋಗಿ ಮುಗಿಸ್ಕೊಂಡು ಮುಗಿಸ್ಬಿಟ್ಟು ಬನ್ನಿ. ಸಾರ್, ಇವ್ರು ಕಣ್ ತೆಗಿಯೋ ತರ ಕಾಣಿಸ್ತಿಲ್ಲ. ಈಗ ಎದ್ದೇಳ್ತಾರೋ ಆಮೇಲೆ ಎದ್ದೇಳ್ತಾರೋ ಅಂತ ನೋಡಿ ನೋಡಿ ನಾನೇ ದಣದಿದ್ದೀನಿ ಸಾರ್. ಸಾರ್ ಇದು ಆಗಲ್ಲ ಸಾರ್, ಎಬ್ಬಿಸ್ಬಿಡ್ಬೇಕಷ್ಟೆ. ಅಣ್ಣ ಅಣ್ಣ ಎದ್ದೇಳಿ ಅಣ್ಣ. ಈ ಹೊತ್ತಲ್ಲಿ ಏನಣ್ಣ ನಿನ್ನಿದ್ದೆ? ಅಣ್ಣ 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 ಎದ್ದೇಳಿ ಅಣ್ಣ, ಎದ್ದೇಳಿ ಅಣ್ಣ ಅಣ್ಣ ಎದ್ದೇಳಿ. ಹಾಗೆ 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 ನೋಡ್ಕೊಂಡು ನೋಡ್ಕೊಂಡು. ನನಗೆ ಎಲ್ಲಿದ್ದೀನಿ? ಕೆಜಿಎಫ್ ಅಲ್ಲಿ. ಸುಮ್ಮನೆ ರಮೇಶ್, ನೀವು ಸುಮ್ಮನೆ ರೀ ಸರ್. ನಿಮ್ಮನೇಲೇ ಇದ್ದೀರಾ? ಅದು ಗೊತ್ತಾಗದಿರೋಷ್ಟು ಕುಡ್ಕೊಂಡು ಬಂದಿದ್ದೀರಲ್ಲ ನೀವು. ನೀವು ಮನೇಲಿ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ನಾವಿಬ್ರು ನಿಮ್ಮನ್ನ ಎಲ್ಲೆಲ್ಲ ಹುಡುಕಿದ್ವಿ ಗೊತ್ತಾ? ಕೊನೆಗೆ ನೋಡಿದ್ರೆ ಆ ರೋಡ್ ಪಕ್ಕದಲ್ಲಿ ಬಿದ್ದಿದ್ದೀರಾ. ಸರ್ ನನಗೆ ಕುಡಿಯೋ ಅಭ್ಯಾಸನೇ ಇಲ್ಲ. ನನ್ನ ಮಗಳನ್ನ ಮರೆಯೋ ನೆಪದಲ್ಲಿ ಸ್ವಲ್ಪ ಕುಡಿದೆ. ಕುಡಿದ ತಕ್ಷಣ ನನಗೆ ದೇವ್ರ ಮೇಲೆ ಕೋಪ ಬಂದ್ಬಿಡ್ತು. ಆ ಕೋಪದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಾಯಿಗೆ ಬಂದಂಗೆ ಬೈತಿದ್ದೆ. ಎಲ್ಲಿಂದಲೋ ಕಾರಲ್ಲಿ ಬಂದ ಮೂರು ಜನ ನನ್ನನ್ನು ಅವ್ರ ಜೊತೆನೇ ಕರ್ಕೊಂಡೋದ್ರು ಸರ್.
ಮೂರು ಜನ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ರ. ಹೌದು ಡಾಕ್ಟ್ರೆ. ಯಾರವರು? ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಊರಿಗೆ ಹೊಸಬ್ರ ತರ ಕಾಣಿಸ್ತಿದ್ರು. ಅವ್ರು ಯಾರೋ ಗೊತ್ತಿಲ್ಲ ಅಂತಿದ್ದೀರಾ? ಮತ್ತೆ ಯಾಕೆ ಅವ್ರು ನಿಮ್ಮನ್ನು ಕರ್ಕೊಂಡು ಹೋದ್ರು? ಕರೆದ್ರು ಹೋದೆ. ನನ್ನ ಕಷ್ಟ ತಿಳ್ಕೊಂಡು ನನಗೆ ತುಂಬ ಎಣ್ಣೆ ಹೊಯ್ದು ಕೊಟ್ರು. ಸಾಕು ಸಾಕು ಅನ್ನೋಷ್ಟು ಕುಡಿದೆ. ಸರ್, ಈ ವಣ್ಣಿಗೆ ಯಾರೋ ಸರಿಯಾಗಿ ಪಾರ್ಟಿ ಕೊಟ್ಟಿದ್ದಾರೆ, ಅದಕ್ಕೆ ಈ ಪಾರ್ಟಿ ಫುಲ್ ಟೈಟ್ ಆಗಿದೆ. ಕಾಮಿಡಿ ಮಾಡಬೇಡ ರಮೇಶ, ಇದರಲ್ಲಿ ಏನೋ ಬೇರೆ ವಿಷಯ ಇರೋ ಹಾಗಿದೆ. ಹೌದು, ಅವ್ರು ನಿಮಗೆ ಕುಡಿಸಿ ಏನು ವಿಷಯ ಕೇಳಿದ್ರು? ದೇವಸ್ಥಾನದ ಮುಂದೆ ನಿಂತ್ಕೊಂಡು ದೇವರಿಗೆ ಯಾಕೆ ಬೈತಿದೀಯ ಅಂತ ಕೇಳಿದ್ರು. ನನ್ನ ಮನಸ್ಸಲ್ಲಿದ್ದ ಕಷ್ಟನೆಲ್ಲ ಪೂರ್ತಿ ಸಮಾಧಾನ ಆಗೋ ಥರ ನನ್ನ ಮಗಳು ಧನಲಕ್ಷ್ಮಿಗೆ ಕಾರಣವಾದ ಕಾಡಿನ ಬಗ್ಗೆನೂ, ನಾಗರಾವಿನ ಬಗ್ಗೆನೂ, ನಾಗಸಂತರ ಬಗ್ಗೆನೂ ಒಂದೂ ಬಿಡದಂಗೆ ಎಲ್ಲ ಹೇಳಿದೆ. ನನಗೆ ಗೊತ್ತಿದ್ದ ಈ ರಹಸ್ಯ ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತಲೇ ಹೇಳಿದೆ. ಯಾರಾದರೂ ಒಬ್ರು ಆ ನಾಗರಹಾವನ್ನ ಸಾಯಿಸ್ಬೇಕು. ನನ್ನ ಮಗಳು ಸಾವೇ ಆ ಕಾಡಲ್ಲಾಗಿದ್ದ ಕೊನೆ ಸಾವಾಗಿರ್ಬೇಕು. ಅವಳಿಗೆ ಬಂದ ಸಾವು ಬೇರೆ ಯಾರಿಗೂ ಬರಬಾರ್ದು, ಅದಕ್ಕಾಗಿ ಹೇಳಿದೆ. ಇಲ್ಲ, ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಮೂರು ಜನ ನೋಡೋಕೆ ಹೇಗಿದ್ರು? ಇಬ್ರು ಹೆಂಗಸರು, ಒಬ್ಬ ಗಂಡಸು. ಆ ಗಂಡಸು ಹೆಣ್ತರ ಜುಟ್ ಕಟ್ಕೊಂಡಿದ್ದ. ಸರಿ, ಈಗ ಅವ್ರು ಎಲ್ಲಿ ಉಳ್ಕೊಂಡಿದ್ದಾರೆ? ಲಕ್ಷ್ಮೀ ಅಮ್ಮನವರ ತೋಟದ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ತೋಟದ ಮನೆಯಲ್ಲ. ಇಲ್ಲಿ ನೋಡಿ ಅಣ್ಣ, ನಿಮ್ಮ ಕುಡಿತನ ಇನ್ ಮುಂದೆ ನಿಲ್ಲಿಸ್ಬೇಕು. ಇನ್ ಮುಂದೇನಾದ್ರೂ ಕುಡಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಖಾಯಂ ಪೇಷಂಟ್ ಆಗಿ ಹೋಗ್ತೀರಾ. ಹುಷಾರಾಗಿರಿ, ಮೊದಲು ಇಲ್ಲಿಂದ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಹೋಗಿ, ಎಲ್ಲಂದ್ರಲ್ಲಿ ಕುಡ್ಕೊಂಡು ಬಿದ್ದಿರ್ತಾರೆ ನೋಡಿ. ಸರ್, ಏನು ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ರಮೇಶ, ಅವ್ರು ಹೇಳ್ತಿರೋದನ್ನ ಯೋಚಿಸಿ ನೋಡಿದ್ರೆ ತೋಟದ ಮನೆಯಲ್ಲಿರೋ ಆ ಮೂರು ಜನನೂ ಶಾರದ ಲಾಸ್ಯ ಭೈರ ಆಗಿರ್ಬೇಕು ಅಂತ ನನಗನ್ನಿಸ್ತಾ ಇದೆ. ಹೆಂಗ್ ಸರ್ ಹೇಳ್ತೀರಾ? ಹೌದು, ಅದು ಅವರೇ ಇರಬೇಕು. ಓಹೋ, ಶಕ್ತಿನ ಶಾರದ ಹತ್ರದಿಂದ ಹೇಗ್ ಕಾಪಾಡೋದು ಅಂತ ಯೋಚಿಸ್ತಾ ಇದ್ ನಮ್ಗೆ ಈಗ ಯಾವುದೋ ಒಂದು ಶಕ್ತಿ ಸರಿಯಾದ ದಾರಿ ತೋರಿಸ್ತಿದೆ ಅನ್ಸುತ್ತೆ ರಮೇಶ. ಸರ್, ಯಾವುದೋ ಒಂದು ಶಕ್ತಿ ಅಲ್ಲ ಸರ್, ನಿಮ್ಮ ಮನಸ್ಸಲ್ಲಿರೋ ಶಕ್ತಿ ಅಮ್ಮನವರೇ ದಾರಿ ತೋರಿಸ್ತಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ನಿಜನೇ ಅಲ್ವಾ ಸರ್ ನಾನು ಹೇಳಿದ್ದು? ಸರಿ, ಈ ತಕ್ಷಣನೇ ನಾವು ಆ ತೋಟದ ಮನೆ ಹತ್ರ ಹೋಗ್ಬೇಕು. ನಾನು ನಿಮ್ಗೆ ತಗೊಳಕ್ ಹೇಳಿದ್ದನ್ನೆಲ್ಲ ತೆಗೆದಿಟ್ಟಿದ್ದೀರಾ ಅಲ್ವಾ? ಆಪರೇಷನ್ ಮಾಡುವ ಪೆನ್ಸ್ ಎಲ್ಲ ರೆಡಿ ಆಗಿದೆ ಸರ್. 15 ಪ್ರಜ್ಞೆ ತಪ್ಸೋ ಇಂಜೆಕ್ಷನ್ ತೆಗೆದಿಟ್ಟಿದ್ದೀನಿ. ಹೋಗೋ ಜಾಗದಲ್ಲಿ ಏನಾದ್ರೂ ತೊಂದ್ರೆ ಆದ್ರೆ ಯೋಚನೆ ಮಾಡದೆ ಪ್ರಜ್ಞೆ ತಪ್ಪ ಇಂಜೆಕ್ಷನ್ ಚುಚ್ಚಿ ಪ್ರಜ್ಞೆ ಹೋಗಿಸ್ಬೇಕು, ಸರಿನಾ? ಸರ್, ಈಗ ನೀವು ಡಾಕ್ಟರ್ ತರ ಯೋಚನೆ ಮಾಡ್ತಿಲ್ಲ ಸರ್, ಜೇಮ್ಸ್ ಬಾಂಡ್ ತರ ಯೋಚನೆ ಮಾಡ್ತಿದ್ದೀರಾ. ಯಾವ ಟೈಮಲ್ಲಿ ಹೇಗೆ ಯೋಚಿಸ್ಬೇಕು ಆ ಟೈಮಲ್ಲಿ ಹಾಗೆ ಯೋಚಿಸ್ಬೇಕು. ಆಗ್ಲೇ ಅನ್ಕೊಂಡಿದ್ದ ಕೆಲಸದಲ್ಲಿ ಗೆಲ್ಲೋಕ್ ಸಾಧ್ಯ. ನೀನ್ ಯಾಕೆ ಈ ಪೆಟ್ಟಿಗೆನ ದುರ್ಗುಡ್ಕೊಂಡು ನೋಡ್ತಾ ಇದೀಯ ಅಂತ ನನಗೆ ಗೊತ್ತುಕೋಣ. ನೀನ್ ತಲೆ ಕೆಳಗ್ ಮಾಡಿ ನಿಂತ್ಕೊಂಡು ಕಾಲ್ ಮೇಲೆತ್ತಿದ್ರು ಲಕ್ಷ್ಮೀ ಅಮ್ಮನವ್ರು ಬರೋವರೆಗೂ ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನಿನ್ಗೆ ಗೊತ್ತಾಗಲ್ಲ ಕಣೋ. ನಿನ್ ಮುಖದಲ್ಲೇ ಗೊತ್ತಾಗತ್ತೆ ಕಣೋ, ನೀನ್ ದೊಡ್ಡ ಮೋಸಗಾರ, ಸುಳ್ಳುಗಾರ, ನೈವಂಚಕ ಅಂತ. ಮುಖ ನೋಡು, ನೀನ್ ಈಗ ತಾನೆ ಎಲ್ ಕೆ ಜಿ ಸೇರಿದ್ಯಾ? ನಾನು ಆಗ್ಲೇ ಪಿ ಎಚ್ ಡಿ ಮುಗಿಸಿದೀನಿ. ಲಕ್ಷ್ಮೀ ಅಮ್ಮವರು ಇನ್ನೇನು ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ. ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬಿಟ್ಟೆ ಅನ್ಸುತ್ತೆ, ದಯವಿಟ್ಟು ಮನ್ಸ್ಗೆ ಹಾಕೋಬೇಡಿ. ಅಯ್ಯೋ, ನೀವೇ ಅಲ್ಲಿ ಕೋಪದಲ್ಲಿ ಮಾತಾಡಿದ್ರಿ, ಎಷ್ಟು ಸಾಫ್ಟ್ ಆಗಿ ಮಾತಾಡಿದ್ರಿ. ಏನ ಸರಿ, ಏನಾದ್ರು ಕೋಪದಲ್ಲಿ ಮಾತಾಡಿದ್ರ? ಚೇ ಚೇ ಚೇ, ಇಲ್ಲಪ್ಪ, ತುಂಬಾ ಡಿಸೆಂಟ್ ಆಗಿ ಹಸಿ ಗುಸು ಅವನೇ ಹೇಳ್ತೀನಿ. ಹಾಗಲ್ಲ, ನಿಮ್ ಮನ್ಸನ್ನ ನೋಯಿಸ್ನೇನೋ ಅಂತ ನನ್ಗನ್ನಿಸ್ತು, ಅದಕ್ಕೆ ಕೇಳಿದೆ. ಆದ್ರೆ ಈಗ ನೆಮ್ಮದಿಯಾಗಿದ್ದೀನಿ ನೋಡಿ. ಒಂದ್ ಹೆಣ್ಣು ತನ್ನ ಹೊಟ್ಟೆಲಿರೋ ಮಗುನ ಜೋಪಾನವಾಗಿ ನೋಡ್ಕೊಳ್ಳೋ ತರ ಈ ಪೆಟ್ಟಿಗೆನ ನಿಮ್ ಮಗ ತುಂಬಾ ಜೋಪಾನವಾಗಿ ಇಟ್ಕೊಂಡಿದಾನಲ್ಲ, ಅಂತದ್ದೇನಿದೆ ಈ ಪೆಟ್ಟಿಗೆನಲ್ಲಿ? ಲಕ್ಷ್ಮೀ ಅಮ್ಮ ಬರ್ಲಿ, ಆಮೇಲೆ ಹೇಳ್ತೀನಿ. ಏನ್ ನೈಸಾಗಿ ಕೇಳ್ತಿದ್ದಾನೆ,
ಒಳ್ಳೇದೆ, ನೀವಿಲ್ಲ ರೀ, ನಾ ಬಂದ್ಬಿಡ್ತೀನಿ. ನನ್ನ ಉರ್ಸಂಗೆ ಕಿಸಿತವನಲ್ಲ ಇವನು, ಇರ್ರ ನಾನು ಯಾರು ಅಂತ ತೋರಿಸ್ತೀನಿ. ಲೇ ಅಪ್ಪ, ಇವನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆಯಲ್ಲಪ್ಪ, ಬಿಡದೆ ಇದ್ರಲ್ಲಿ ಏನಿದೆ ಅಂತ ಕೇಳ್ತಾನೆ ಇದ್ದಾನೆ. ಬಿಟ್ಟಾಕ ಅವನ್ನ, ಅವನ್ ನಮ್ಮ ಹತ್ರ ಮಾತಾಡಲ್ಲ. ಅವನು ಹಾಸಿಗೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಅಂತ ಅವನಿಗೆ ಈಗ ತಾನೇ ಗೊತ್ತಾಯ್ತು. ಅದಕ್ಕೆ ಹೊಟ್ಟೆ ಹೊರ್ಕೊಂಡು ಎದ್ದೋದ. ಇನ್ ಲಕ್ಷ್ಮೀಮ್ಮ ಬರೋವರೆಗೂ ಅವನ್ ಮಾತೇ ಆಡಲ್ಲ. ಬಿಟ್ಟಾಕ, ಲಕ್ಷ್ಮೀಮ್ಮ ಬರ್ತಿದ್ದ ಹಾಗೆ ಇದನ್ ಮಾರ್ ದುಡ್ಡಿಸ್ಕೊಂಡು ನಮ್ಮ ಮುಂದಿನ ಕೆಲಸ ಆದಷ್ಟು ಬೇಗ ಶಕ್ತಿನ ಹುಡುಕೋದು. ಹೌದಪ್ಪ, ನನಗೂ ಯಾವಾಗ್ಲೂ ಶಕ್ತಿನೇ ನೆನಪಾಗ್ತಿರ್ತಾಳಪ್ಪ. ಅವಳನ್ನ ಹೇಗಾದ್ರೂ ಮಾಡಿ ಹುಡುಕೊಡಪ್ಪ. ಆನಂದ, ಶಕ್ತಿನ ನೀನ್ ಹೆಂಡತಿ ಮಾಡ್ಕೋಬೇಕು ಅಂತ ನೀನ್ ಎಷ್ಟು ಆಸೆ ಪಡ್ತಾ ಇದೆಯೋ ಅದೇ ರೀತಿ ಶಕ್ತಿನ ಹಿಡ್ಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡ್ಬೇಕು ಅಂತ ನಾನು ಆಸೆ ಪಡ್ತಾ ಇದೀನೋ. ಆ ಶಾರದಾಗೆ ಶಕ್ತಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಅವಳ ಬೆಲೆ ಗೊತ್ತಿಲ್ಲದೆ ದೇವಸ್ಥಾನದ ಆನೆನ ಬೀದಿ ಬೀದಿಲಿ ಭಿಕ್ಷೆ ಬೇಡ ಕರ್ಕೊಂಡು ಹೋಗೋ ಹಾಗೆ 1,000 ರೂಪಾಯಿ 2,000 ರೂಪಾಯಿ ಕಣಿ ಹೇಳಿಸ್ಕೊಂಡು ಜೀವನ ನಡೆಸ್ತಾ ಇದ್ಲು ಕಣೋ. ಆದ್ರೆ ಶಕ್ತಿ ಹೆಸರನ್ನ ಈ ಜಗತ್ತಲ್ಲೆಲ್ಲ ಪ್ರಚಾರ ಮಾಡಿ ಅವಳನ್ನ ದೊಡ್ಡ ಮಠಾಧಿಪತಿಯಾಗಿ ಮಾಡಿ 1,000,000 ಕೋಟಿನಾದ್ರೂ ಸಂಪಾದನೆ ಮಾಡ್ಬೇಕು, ಅದೇ ಕೂಡ ನನ್ನ ಗುರಿ. ಅವಳ ಹತ್ರ ಅಷ್ಟ್ರ ಮಟ್ಟಿಗೆ ಅಮ್ಮನವ್ರ ಶಕ್ತಿ ಇದೆ ಕಣೋ. ಆ ಶಕ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ನಾನು ಅವಳನ್ನ ಹುಡುಕಿ ಕಣ್ಣು ಹಿಡಿದೇ ಹಿಡಿತೀನಿ ಕಣೋ. ಅಣ್ಣ, ಲಕ್ಷ್ಮಿ ಅಮ್ಮನವ್ರು ಬಂದ್ರು ಅನ್ಸುತ್ತೆ. ಏನ್ ಶಕ್ತಿ ಹೇಳು, ಕಾರ್ಪೆಂಟರ್ ಮನೆವರೆಗೂ ಸ್ವಲ್ಪ ಹೋಗಿ ಬರ್ತೀನಮ್ಮ. ಅಲ್ಲೇ ನಿನಗೇನ್ ಕೆಲ್ಸ? ಇಲ್ಲ ಅಮ್ಮ, ನಮ್ಮ ಮನೆ ವಸ್ತು ಒಂದು ಅವ್ರ ಹತ್ರ ಇದೆ ಅಮ್ಮ. ಅದನ್ನ ರೆಡಿ ಮಾಡಕ್ ಕೊಟ್ಟಿದ್ದೆ, ಅದನ್ನ ಹೋಗಿ ತಗೊಂಡ್ ಬರೋಣ ಅಂತ. ಯಾಕೆ? ಆ ಕಾರ್ಪೆಂಟರ್ ಅನ್ನೇ ನಮ್ಮ ಮನೆಗ್ ಕರೆಸಿ ರಿಪೇರಿ ಮಾಡಕ್ ಹೇಳುತ್ತಾನೆ. ಅವ್ರು ತೆಗೆದ್ಕೊಡ್ತೀನಿ ಅಂತಾನೆ ಅಮ್ಮ ಮನೆಗ್ ಬಂದಿದ್ರು, ಆಮೇಲೆ ತೆಗಿಯಕ್ ಆಗಿಲ್ಲ ಅಂತ ಮತ್ತೆ ಮನೆಗ್ ತಗೊಂಡ್ ಹೋದ್ರು. ಅವರು ತೆಗ್ದಿಟ್ಟಿರ್ತಾರಮ್ಮ, ನಾನು ಹೋಗಿ ತಗೊಂಡ್ ಬರ್ತೀನಿ. ಹೋಗಿ ಬೇಗ ಬಂದ್ಬಿಡು. ಹ್ಮ್, ಸರಿ ಅಮ್ಮ. Thank you.